ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಎಸ್ ಟಿಗಳ ಹಣವನ್ನು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿದ್ದಂಥ ಹಣವನ್ನು ಬಳಕೆ ಮಾಡ್ತಾ ಇದೆ ಅಂತ ಹೇಳಿ ಈಗ ತಾನೇ ಬಿ ಜೆ ಪಿ ಆರೋಪ ಮಾಡಿದೆ ಈ ಕುರಿತು ನಮ್ಮ ಜೊತೆ ಮಾತಾಡೋದಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅವರಿದ್ದಾರೆ ಸರ್ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಂಥ ಹಣವನ್ನು ಸರ್ಕಾರ ದುರುಪಯೋಗ ಮಾಡ್ತಾ ಇದೆ ಅಂತ ತಾವು ಹೇಳಿದ್ರಿ ಯಾವ ರೀತಿ ದುರುಪಯೋಗ ಆಗ್ತಾಯಿದೆ ನೋಡಿ ಎಸ್ ಸಿ ಎಸ್ ಟಿ ಜನಾಂಗ ಶೋಷಣೆಗೊಳದಾದವರು ಶಿಕ್ಷಣ ಇಲ್ಲದಂಥವರು ಮತ್ತು ಸಮಾಜದಲ್ಲಿ ಗೌರವ ಇಲ್ಲದೇ ಅನೇಕ ಶತಮಾನಗಳಿಂದ ಜೀವನವನ್ನು ಮಾಡತಕ್ಕಂಥ ಜನರ ಮೇಲ್ ಜೀವನ ಮಟ್ಟ ಸುಧಾರಣೆ ಆಗಬೇಕು ಅವ್ರಿಗೆ ಶಿಕ್ಷಣ ಕೊಡಬೇಕು ಉದ್ಯೋಗ ಕೊಡಬೇಕು ಅವ್ರಿಗೆ ವಾಸಿಸಲಿಕ್ಕೆ ಮನೆಮಠಗಳನ್ನು ಮಾಡಿಕೊಡಬೇಕು ಅವ್ರ ಕಾಲ ಮೇಲೆ ಅವರು ನಿಲ್ಲುವ ಹಾಗೆ ಮಾಡಬೇಕು ಅದಕ್ಕಾಗಿ ಸಂವಿಧಾನದಲ್ಲಿ ವಿಶೇಷವಾದಂಥ ಅನುದಾನವನ್ನು ಕೊಡಲಿಕ್ಕೆ ಪ್ರಾವ್ಜನ್ ಇರ್ತಕ್ಕಂಥದ್ದು ಸಂವಿಧಾನದ ಆಸೆಗೆ ಅನುಗುಣವಾಗಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ಕೊಡಬೇಕು ಅಂಥೇಳು ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ ಇಟ್ಟಿವಿ ಅಂಥೇಳಿ ಅದರ ಸದುಪಯೋಗ ಅಷ್ಟೇ ಮುಖ್ಯ ಅವರಿಗೆ ಶಿಕ್ಷಣಕ್ಕೆ ಉಪಯೋಗ ಆಗಬೇಕು ಭೂಮಿ ಖರೀದಿಗೆ ಉಪಯೋಗ ಆಗಬೇಕು ಇರ್ತಕ್ಕಂಥ ಭೂಮಿಗೆ ನೀರಾವರಿ ಮಾಡಿಕೊಡೋದಕ್ಕೆ ಉಪಯೋಗ ಆಗಬೇಕು ಮತ್ತು ಅವರು ಬ ವಾಸಿಸ್ತಕ್ಕಂಥ ಸ್ಥಳಗಳಲ್ಲಿ ಮನೆಗಳನ್ನು ಪಕ್ಕಾ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು ಆಗಬೇಕು ಅದಕ್ಕಾಗಿ ಹೆಚ್ಚಿನವನ್ನು ಬಳಕೆ ಮಾಡಬೇಕೇ ಹೊರತು ಗ್ಯಾರಂಟಿ ಯೋಜನೆಗಳಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಉಪಯೋಗ ಮಾಡೋದು ಸರಿಯಲ್ಲ ಅದನ್ನು ಸಿದ್ದರಾಮಯ್ಯನವರು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಗ್ಯಾರಂಟಿಗೆ ಈ ಹಣವನ್ನು ನೀಡಿದ್ರೆ ಅದು ದಲಿತರು ಸಹಿತ ಗ್ಯಾರಂಟಿ ಯೋಜನೆಗಳಲ್ಲಿ ಇರ್ತಾರೆ ಹಾಗಾಗಿ ಅವ್ರಿಗೂ ಉಪಯೋಗ ಆಗುತ್ತೆ ಅನ್ನೋದು ಸರ್ಕಾರದ ವಾದ ನೋಡಿ ಸಂವಿಧಾನದ ಆಸೆ ಏನೆಂದರೆ ವಿಶೇಷ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಎಸ್ ಸಿ ಎಸ್ ಟಿ ಜನಾಂಗದವ್ರ ಅಭಿವೃದ್ಧಿಗೆ ಅವ್ರ ಏಳಿಗೆಗೆ ಇದು ವಿಶೇಷ ಕಾರ್ಯಕ್ರಮ ಅಲ್ಲ ಸಾಮಾನ್ಯ ವರ್ಗಕ್ಕೂ ಸಿಗ್ತಕ್ಕಂಥದ್ದಿದು ಜನರಲ್ ಪ್ರೋಗ್ರಾಮ್ ಇದು ಅದಕ್ಕಾಗಿ ನಾನು ವಿರೋಧ ಮಾಡ್ತೇವೆ ಹೊರತು ಅವ್ರ ಕಾರ್ಯಕ್ರಮಗಳಿಗೆ ವಿರೋಧ ಅಲ್ಲ ಸರ್ ಈ ಸೆವೆನ್ ಡಿ ಏನಿತ್ತು ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಅದನ್ನು ರದ್ದು ಮಾಡಿದೆ ಇದೇ ಸರ್ಕಾರ ರದ್ದು ಮಾಡಿದೆ ಇದೇ ಸಮಯದಲ್ಲಿ ಈ ಜನ್ರಲ್ ಕಾರ್ಯಕ್ರಮಗಳಿಗೆ ಉಪಯೋಗಿಸೋದಕ್ಕೆ ಅವಕಾಶ ಇದೆಯಾ ಈ ಹಣವನ್ನು ಜನರಲ್ ಕಾರ್ಯಕ್ರಮಗಳನ್ನ ಉಪಯೋಗ ಮಾಡಲಿಕ್ಕೆ ಅವಕಾಶ ಇಲ್ಲ ಸೆವೆನ್ ಡಿ ರದ್ದು ಮಾಡಿರ್ತಕ್ಕಂಥದ್ದು ಒಳ್ಳೆಯದು ಅದನ್ನು ನಾನು ಅಪ್ರಿಸಿಯೇಟ್ ಮಾಡ್ತೀನಿ ನಿಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಸೆವೆಂಟಿ ಇತ್ತು ಅವಾಗ ಈ ಥರ ಬೇರೆ ಯೋಜನೆಗಳಿಗೆ ಎಸ್ ಸಿ ಎಸ್ ಟಿ ಹಣವನ್ನು ಬಳಕೆ ಮಾಡಿರಲಿಲ್ಲವಾ ಅಂತಲೂ ಕಾಂಗ್ರೆಸ್ನವ್ರು ಕೇಳ್ತಾರೆ ಸರ್ ನಾವು ಎಸ್ ಸಿ ಎಸ್ ಟಿ ಯೋಜನೆಗಳಿಗೆ ಅವರ ಅಭಿವೃದ್ಧಿಗೆ ನಾವು ಹೆಚ್ಚು ಉಪಯೋಗ ಮಾಡಿದ್ವಿ ನಾನು ಕೆಲವು ದಿನಗಳ ಕಾಲ ಸಮಾಜ ಕಲ್ಯಾಣ ಮಂತ್ರಿ ಇಲಾಖೆನೂ ನನ್ನ ಹತ್ರನೇ ಇತ್ತು ನಾವು ಹಾಸ್ಟೆಲ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದ್ವಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಅವರ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥದ್ದು ಮಾಡಿದ್ವಿ ಕುಡಿಯುವ ನೀರು ಸ್ಪೆಷಲ್ ಆಗಿ ಸಮುದಾಯ ಭವನ ಅವ್ರಿಗೆ ದೇವಸ್ಥಾನಗಳು ಮತ್ತು ಅವ್ರಿಗೆ ಉಪಯೋಗ ಆಗ್ತಕ್ಕಂಥದ್ದು ಏನೇನು ಯೋಜನೆಗಳಿದ್ದು ಅಂಥವು ನಾವು ಉಪಯೋಗ ಮಾಡಿದ್ವಿ ಸ್ಕೂಲು ಕಾಲೇಜು ಅವ್ರಿಗೆ ಉಪಯೋಗ ಮಾಡುವಂಥದ್ದು ವಿಶೇಷವಾಗಿ ಯುನಿವರ್ಸಿಟಿ ಹಾಸ್ಟೆಲ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಬಿಲ್ಡಿಂಗ್ ಇರಲಿಲ್ಲ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ವಿಶ್ವವಿದ್ಯಾಲಯಗಳಲ್ಲಿ ಹಾಸ್ಟೆಲ್ ಕಟ್ಟಡ ಕಟ್ಟಿ ಕೊಟ್ಟಿದೀವಿ ಅಂಥದ್ದನ್ನು ಮಾಡಿದ್ವಿ ಇದಿಷ್ಟು ಗೋವಿಂದ ಕಾರಜೋಳ ಅವ್ರ ಮಾತು कैमरा चंद्रकांत जोते, रमेश विस्तारा न्यूज निखरा जनपरा